ಯಾರು ಹೋಗ್ತಾರೆ ಅನ್ನೋದು ನನಗೆ ಮೊದಲು 2 ವರ್ಷದಿಂದನೇ ಗೊತ್ತಿದೆ. ಅವ್ರು ಹೇಳೋದು ಏನು ಬಂತು, ಇವರೆಲ್ಲ ಏನೇನು ಮೀಟಿಂಗ್ಗಳು ಮಾಡ್ತಾಯಿದ್ರು 3 ವರ್ಷದಿಂದನೇ. ಸರ್ಕಾರ ಹೋದ ಮೈತ್ರಿ ಸರ್ಕಾರ ಹೋದ ತಕ್ಷಣವೇ ಯಾರ್ಯಾರು ಏನೇನು ಮೀಟಿಂಗ್ ಮಾಡ್ಕೊಂಡು ಹೋಗ್ಲಿಕ್ಕೆ ಹೊರಟಿದ್ರು. ಈಗ ಈ ಯಾರು ಹೋಗ್ತಾರೆ ಅಂತಕ್ಕಂದ್ರೆ ಅವ್ರು ಹೇಳ್ತಾರೆ, ಅವ್ರು ಯಾರು ಹೋಗ್ಬೋದು ಅನ್ನೋದು ನನಗಲೇ ನನ್ನ ಹತ್ರ ಮಾಹಿತಿ ಇದೆ. ಅದರಿಂದ ನನಗೆ ಅದ್ರ ಬಗ್ಗೆ ನನಗೇನು ಚಿಂತೆ ಇಲ್ಲ. ಒಂದು 2-3 ಜನ ಅಂತ ಅವರೇ ಹೇಳ್ಕೊಂಡವ್ರಲ್ಲ, ಅವರೇ ಹೇಳೋರಲ್ಲ, ನಾನೇನು ಹೇಳಬೇಕು? ಅದರಿಂದ ನನಗೆ ಇದ್ರ ಬಗ್ಗೆ ಚಿಂತೆ ಏನಿಲ್ಲ. ನಮಗೆ ಇದೆಲ್ಲ ಮೊದಲೇ ಗೊತ್ತಿರತಕ್ಕಂಥದ್ದು. ಅದಕ್ಕೋಸ್ಕರಲ್ಲಿ ಇಲ್ಲಿ ಹೊಸ ಮುಖಗಳನ್ನು ಇವತ್ತು ತಯಾರು ಮಾಡ್ತಾಯಿದ್ದೇವೆ. ಕಲಬುರಗಿ ಜಿಲ್ಲೆಯಲ್ಲೇ ಇವತ್ತು ಹೊಸ ಮುಖಗಳಿಗೆ ಕೊಡ್ತಾಯಿದ್ದೇವೆ. ಹೊಸ ಮುಖಗಳು ಕೊಟ್ಟು ಯುವಕರು ಇವತ್ತು ಯಾವ ರೀತಿ ಇವತ್ತು ಜಿಲ್ಲೆಯಲ್ಲಿ ಪಾದಯಾತ್ರೆಗಳು ಮಾಡಿ ಹಳ್ಳಿಲಿ ಗ್ರಾಮೋತ್ಸವ ಮಾಡಿ ಪಕ್ಷದ ಸಂಘಟನೆ ಒತ್ತು ಕೊಟ್ಟಿದ್ದಾರೆ, ಅದರಿಂದ ಇವತ್ತು ರಥಯಾತ್ರೆಯ ಕಾರ್ಯಕ್ರಮ ಹಳೆ ಕರ್ನಾಟಕ ಸೀಮಿತ ಅಂತಕ್ಕಂಥವ್ರು ಉತ್ತರ ಕೊಟ್ಟಿರ್ತಕ್ಕಂಥದ್ದು ಅವ್ರ ಶ್ರಮ. ಜನಗಳ ಜೊತೆ ಬೆರೆತು ದುಡಿಮೆ ಏನು ಮಾಡಿದ್ದಾರೆ ಅವ್ರ ಶ್ರಮ ಇವತ್ತು ಕಣ್ಣಿಗೆ ಕಾಣ್ತಾ ಇದೆ. ಉತ್ತರ ಕರ್ನಾಟಕದಲ್ಲೂ ಜನ ದುಡಿಮೆ ಮಾಡಿದ್ರೆ ಇವತ್ತು JDSಗೆ ಶಕ್ತಿ ತುಂಬುತ್ತಾರೆ ಅಂತಕ್ಕಂಥದ್ದು ತೋರಿಸಿದ್ದಾರೆ. ಮೈಯಲ್ಲಿ ಹರಿತಾ ಇರೋದು ಕಾಂಗ್ರೆಸ್ ರಕ್ತ ಅಂತ ತಪ್ಪೇ ಕರೆಕ್ಟಾಗಿ ಹೇಳಿದ್ದಾರೆ ಅವರು, ಕರೆಕ್ಟಾಗಿ ಹೇಳೋರು, ಅವ್ರದ್ದೇನು ತಪ್ಪೇನಿಲ್ಲ. ಆ ಮೈಲಿ ಹರಿತಿರೋದೇ ಕಾಂಗ್ರೆಸ್ ರಕ್ತ. ಆದರೆ ಕಾಂಗ್ರೆಸ್ ರಕ್ತ ಸ್ವಲ್ಪ ಕೆಟ್ಟಿದ್ದಾಗ JDSಗೆ ಬಂದು ರಕ್ತ ಬದಲಾವಣೆ ಮಾಡ್ಕೊಂಡಿದ್ರು, ಆ ರಕ್ತ ಸರಿಪಡಿಸ್ಕೊಂಡು ಕಾಂಗ್ರೆಸ್ಗೆ ಹೋಗಿದ್ರು.